ಸರ್, ನಾರ್ಮಲಿ ಯೂಶಲಿ ನಾವು ಹೆಂಗೆ ಬಾಸ್ ಬರ್ಡೇ ಮಾಡ್ತೀವೋ ಇದು ಈ ವರ್ಷವೂ ಕೂಡ ಹಂಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂಗೆ ಕೇಕ್ ಕಟ್ ಮಾಡಬೇಕಾಗಿತ್ತು ಮಿಡ್ ನೈಟ್, ಅದನ್ನು ಮಾಡಿದ್ದೀವಿ. ಹಿಂಗೆ ಪ್ರತಿ ವರ್ಷವೂ ಮಾಡ್ಕೊಂಡು ಹೋಗ್ತೀವಿ. ಫಿಲಿಮ್ ರಿಲೀಸ್ ಇರೋದ್ರಿಂದ ಈ 4 ದಿನ ಹಬ್ಬಗಳನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾಳೆಕ್ಕೆ ಒಂದು ಥಿಯೇಟ್ರಲ್ಲಿ ಅನ್ನದಾನ ಇರುತ್ತೆ, ಮತ್ತು ಭಾನುವಾರ ಇನ್ನೊಂದು ಥಿಯೇಟ್ರಲ್ಲಿ ಬಿರಿಯಾನಿ ಹಂಚಿಕೆ ಇರುತ್ತೆ, ಮತ್ತು ಸ್ಟಾರ್ ಮೆರವಣಿಗೆ, ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನ ನಾವು ಬಾಸ್ ಬರ್ಡೇಗೆ ಮತ್ತು ಜೇಮ್ಸ್ ಫಿಲಮ್ ರಿಲೀಸ್ಗೆ ಹಾಕ್ಕೊಂಡಿದ್ದೀವಿ ಸರ್. ಈ ದಿನ ಏನೇನು ಮಾಡ್ತಾ ಸರ್? ಇವತ್ತಿನ ದಿನ ನಾವು ಕಮಲಾನಗರ ವೀರಭದ್ರೇಶ್ವರ ಥಿಯೇಟ್ರಲ್ಲಿ ಬೆಳಿಗ್ಗೆ ಕಾಫಿ ಟೀ ಆಲ್ರೆಡಿ ಒಂದು 8,000 ಜನ ಕೊಟ್ಟಿದ್ದೀವಿ. ಈಗ ದೋಸೆ ರೆಡಿ ಆಗ್ತಾ ಇದೆ ಬೆಳಗಿಂದ ಟಿಫನ್ಗೆ, ಮತ್ತು ಮತ್ತೆ ಮಧ್ಯಾಹ್ನ 1 ಗಂಟೆ ಶೋಗೆ ಬಿರಿಯಾನಿ ಕೊಡಬೇಕು, ಮತ್ತು ಸಂಜೆ 4 ಗಂಟೆಗೆ ಸಮೋಸ, ಮತ್ತು ಸಂಜೆ 7 ಗಂಟೆಗೆ ಗೋಬಿ ಮಂಚೂರಿ ಪ್ಲಾನ್ ಮಾಡಿದ್ದೀವಿ ಸರ್. ಫಿಲಮ್ ನೋಡಿಲ್ಲ ಸರ್, ಫುಲ್ ನೋಡೋಕ್ಕಾಗಿಲ್ಲ, ನೋಡಿಲ್ಲ ಸರ್. ಇಲ್ಲ, ಒಂದು ಸ್ವಲ್ಪ ರಿಚ್ ಆಗಿ ತೆಗ್ದಿದ್ದಾರೆ ಚೇತನ್ ಅವರು, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಈಗ ಅಭಿಮಾನಿಗಳು ನಾವು ಅದನ್ನು ನೋಡಿ ಸಂಭ್ರಮಿಸ್ಬೇಕು. ಸರ್, ಅಪ್ಪು ಬಾಸ್ ಅವ್ರು ಇದ್ದಿದ್ದಿದ್ರೆ, ಎಲ್ಲರೂ ಅಪ್ಪು ಬಾಸ್ ಬಂದಿದ್ದಿದ್ರೆ ಎಲ್ಲ ಫುಲ್ಫಿಲ್ ಆಗ್ತಾ ಇತ್ತು. ಅವ್ರ ಪರವಾಗಿ ಇಡೀ ಮನೆಯೇ ಇವಾಗ ಎಲ್ಲ ಥಿಯೇಟರ್ಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ, ಅದೊಂದು ಖುಷಿ ವಿಷಯ. ಇಲ್ಲಿಗೆ ಇವರು ರಾಘಣ್ಣ, ಯುವರಾಜ್ ಕುಮಾರ್, ಧೀರನ್ ರಾಮ್ ಕುಮಾರ್ ಎಲ್ಲರೂ ಬರ್ತಾ ಇದ್ದಾರೆ ಸರ್. ಸರ್, 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಸರ್, ವೇಟ್ ಮಾಡಿ. ಹಾಂ ಸರ್, ಸರ್. ನೀನು ಬಂದಿದ್ದೆ ಕೊಡ್ತಾ ಇದು ಸೆಕೆಂಡ್ ಕ್ಲಾಸ್ ಎಲ್ಲ ಬಾಲ್ಕನಿ ಕೊಡ್ತಾರೆ, ಅದನ್ನ 500 ರೂಪಾಯಿ. ಉತ್ತರ ಕರ್ನಾಟಕದಿಂದ ಬಂದಿದ್ದು ಗುಳೆದುಕೊಟ್ಟಿದ್ದ, ಈಗ ನಾವು ಬೆಂಗಳೂರಿಗೆ ಬಂದು ಒಂದು 10 ವರ್ಷ ಆಯಿತು. ನಾವು ಏನಾಯ್ತಂತಂದರೆ, ನಾವು ಅಪ್ಪು ಅಭಿಮಾನಿಗಿಂತ ರಾಜ್ಕುಮಾರ್ ಫ್ಯಾಮಿಲಿ ಅಭಿಮಾನಿಗಳು. ನಾವು 8ನೇ ಟಿಕೆಟ್ ರೇಟ್ ಇದ್ದಾಗ ಅವಾಗ ರಾಜ್ಕುಮಾರ್ ಪಿಕ್ಚರ್ ಬಂದರೆ 4 ಸಲ ನೋಡ್ತಾ ಇದ್ವಿ. ಅವ್ರ ಫ್ಯಾಮಿಲಿ ಅಂತಂದರೆ ಭಾಳ ಇಷ್ಟ ನಮಗೆ. ಅವ್ರ ಮಕ್ಕಳು ಶಿವರಾಜ್ಕುಮಾರ, ರಾಘವೇಂದ್ರ ರಾಜ್ಕುಮಾರ, ಪುನೀತ್ ರಾಜ್ಕುಮಾರ, ಅವರೆಲ್ಲರೂ ಇಷ್ಟ ನಮಗೆ. ಅವ್ರು ಒಳ್ಳೆ ಫ್ಯಾಮಿಲಿ, ಅವ್ರಿಗೆ ಪ್ರೋತ್ಸಾಹ ಮಾಡಿರಿ, ಅವ್ರಿಗೆ ಇದನ್ನು ಮಾಡಿರಿ ಅಂತಂದು ಹೇಳ್ತಾರೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ದೇವರಾಜ್ ಅಂತ, ಜೂನಿಯರ್ ಶಿವರಾಜ್ಕುಮಾರ್ ದೇವರಾಜ್. ಬಿಜಾಪುರದಿಂದ ನಾವು ಇಲ್ಲಿ ವೀರಭದ್ರೇಶ್ವರ ಟಾಕೀಸ್ ಬಂದಿದ್ದೇವೆ, ಜೇಮ್ಸ್ ಫಿಲಿಮ್ ನೋಡಲಿಕ್ಕೆ. ಪುನೀತ್ ರಾಜ್ಕುಮಾರ್ ಅವರು 550 ಕಿಲೋಮೀಟರ್ ಬಂದಿದ್ದೇವೆ, ನಾನು ಹಾಗೂ ನನ್ನ ಸ್ನೇಹಿತ ಜೂನಿಯರ್ ಪುನೀತ್ ರಾಜ್ಕುಮಾರ್, ಅಪ್ಪುಜಿಯವರು ಕೂಡ ಬಂದಿದ್ದಾರೆ. ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ ಅಂತ ನಮ್ಮ ಆಶೆ, ಯಾಕಂದರೆ ಅಪ್ಪು ಬರಬೇಕಾಗಿತ್ತು ಈ ಕಾರ್ಯಕ್ರಮ. ಈ ಚಿತ್ರ ನೋಡೋಕ್ಕೆ ಭಾಳ ಖುಷಿಯಾಗ್ತಿತ್ತು. ಹಾಗೆ ಪವರ್ ಸ್ಟಾರ್ ಅಭಿಮಾನಿಗಳು ಎಲ್ಲರೂ, ಹಾಗೂ ಶಿವನ ಅಭಿಮಾನಿಗಳು, ಡಾಕ್ಟರ್ ರಾಜ್ ಅಭಿಮಾನಿಗಳು ಎಲ್ಲರೂ ಪೂರ್ವಕವಾಗಿ ಈ ಪಿಕ್ಚರನ್ನು ಶತಸೋ ಕಾಣಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಜೈ ಅಪ್ಪು ಅಪ್ಪು ಅಪ್ಪು. ನಮ್ಮ ಹೆಸರು ಶಿವಾನಂದ್ ಅಂತ, ನಾವು ಬಿಜಾಪುರದಿಂದ ಬಂದಿದ್ದೀವಿ. ನಾವು ಅಪ್ಪು ಫ್ಯಾನ್ಸೇ, ಭಾಳದಿಂದ ನಾವು ಇದು ಮಾಡ್ತಿದ್ದೇವೆ. ಆದರೆ ಈಗ ಜೇಮ್ಸ್ ಫಿಲ್ಮ್ ಸಂಬಂಧ ನಾವು ಅಲ್ಲಿ ಬಿಜಾಪುರದಿಂದ ಯಶಸ್ವಿ ಆಗಲಿ ಅಂತ ಇದು ಮಾಡ್ತೀನಿ.
ಹಂಡ್ರೆಡ್ ಡೇಸ್ ಪೂರ ಯಶಸ್ವಿ ಆಗಲಿ ಅಂತ ಇದು ಮಾಡ್ತೀನಿ. ನಾನು ಅಪ್ಪು ಅಭಿಮಾನಿ, ತುಂಬ ದೊಡ್ಡ ಅಭಿಮಾನಿ. ಈಗ 10 ಗಂಟೆ ಶೋಗೆ ಬಂದಿದ್ದೀನಿ, ಇನ್ನೂ ಟಿಕೆಟ್ ಸಿಕ್ಕಿಲ್ಲ ನನಗೆ. 4 ಗಂಟೆಗೆ ಬುಕ್ ಮಾಡಿದ್ದೀನಿ, ಮೂವಿ ನೋಡಬೇಕು. ಫುಲ್ ಅಭಿಮಾನಿ ನಾನು ಅಪ್ಪುಗೆ. ಅಷ್ಟೇ, ಮಾತುಗಳೇ ಬರಲ್ಲ ಏನೋ ಮಾತಾಡೋಕ್ಕೆ. ಹರೀಶ್, ಇಲ್ಲೇ ಪಕ್ಕ ರೋಡು, ನೈಟಿಂದನೇ ಬಂದಿದ್ದೀವಿ, ಇನ್ನೂ ಟಿಕೆಟ್ ಸಿಕ್ಕಿಲ್ಲ. ಆದರೆ ಅಪ್ಪು ಎಲ್ಲ ಗುಣ ಇಷ್ಟ ನಮಗೆ, ತುಂಬ ದೊಡ್ಡ ಅಭಿಮಾನಿ ನಾವು. ಅವರು ಏನೋ ಮಾತಾಡೋಕ್ಕೆ ಮಾತುಗಳೇ ಬರ್ತಾ ಇಲ್ಲ. ಅಪ್ಪು ವಾಸ್ಗೆ ಜೈ. ಸರ್, ನಾವು ಗುಲ್ಬರ್ಗ ಜಿಲ್ಲೆದವರು, ಕಾಳಗಿ ತಾಲೂಕು ಭರತ್ಮೂರ ಗ್ರಾಮದವರು. ನಾವು ಅಪ್ಪು ಅಭಿಮಾನಿಗಳು, ಗುಲ್ಬರ್ಗ ಜಿಲ್ಲೆದಿಂದ ಬಂದಿದ್ದೀವಿ. ಒಂದು 20-25 ಜನ ಬಂದಿದ್ದೀವಿ, ಹುಡುಗರು ಬಂದಿದ್ದಾರೆ. ನಾವು ಇಲ್ಲೇ ಇರೋದು, ಸುಮಾರು ವರ್ಷದಿಂದ ಇಲ್ಲೇ ಇದ್ದೀವಿ. ಅವರು ಅಭಿಮಾನಿ, ತುಂಬ ಅಭಿಮಾನಿ ಅಂದರೆ ತುಂಬ ಅಭಿಮಾನಿ. ಪಾಪ ಅವರು ಒಂದು ಸೈಡಿಂದ ದುಃಖನೂ ಇದೆ, ಒಂದು ಸೈಡಿಂದ ಎಲ್ಲನೂ ಒಂದು ಇದು ಇದೆ. ಅದಕ್ಕೊಂದು ಏನೋ ಒಂದು ಕಳ್ಕೊಂಡಂಗೆ, ಒಂದು ಕರ್ನಾಟಕದ ಒಂದು ಏನು ಅಂತಂದ್ರೆ ಕಳ್ಕೊಂಡಂಗೆ ಆಗಿದೆ ಎಲ್ಲದೂ. ಅದಕ್ಕಾಗಿ ಇವಾಗ ಯಾರನ್ನೂ ಪಾಪ ಎಲ್ಲರೂ ಇವಾಗ ಅವ್ರನ್ನ ಯಾರನ್ನೂ ಹಿಂಗೆ ಕಳ್ಕೊಂಡಿದ್ದೀವಿ ಅಂತಂತ ಯಾರನ್ನೂ ತಿಳ್ಕೊಳ್ತಾ ಇಲ್ಲ. ಎಲ್ಲರೂ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ, ನಾವು ನಮ್ಮ ಹತ್ರನೇ ಇದ್ದಾರೆ ಅವರು. ಅದಕ್ಕಾಗಿ ಎಲ್ಲನೂ ಇದು ಮಾಡಿಕೊಂಡು ಫಿಲಮ್ ನೋಡ್ಕೊಂಡು ಹೋಗ್ತೀವಿ. ಭಾಳ ಭಾಳ ಹಿಂಗಿದೆ ಮೂವಿ ನೋಡಿದ್ಯಲ್ಲ, ಹಿಂಗೆ ಮಾತಾಡು ಸರ್. ಫಿಲಮ್ ಸೂಪರ್ ಆಗೈತೆ, ನಮ್ಮ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅದು ಬರಬೇಕಾದ್ರೆ ಸಖತ್ತಾಗೈತೆ, ಅಲ್ಟಿಮೇಟ್ ಫಿಲಮ್. ಈ ಥರ ಯಾವುದೇ ಕಾರಣಕ್ಕೂ ಯಾರು ಮುಂದೆ ತೆಗೆಯೋದಿಲ್ಲ, ತೆಗೆಯಕ್ಕೆ ಆಗೋದಿಲ್ಲ, ಆ ಥರ ಐತೆ. ಅಪ್ಪು ಬಾಸ್ ನೋಡ್ತಾ ಇದ್ರೆ ನಿಜ ಕಣ್ಣಲ್ಲಿ ನೀರು ಬರುತ್ತೆ, ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ರೆ ಇಲ್ವಲ್ಲ ಅಂತ ಒಂದು ನಮ್ಮ ಫೀಲಿಂಗ್ ಬರುತ್ತೆ. ನಿಜ ಅದು ಸಖತ್ತಾಗೈತೆ, ಅವರು ಸೂಪರ್. ಈ ಥರ ಯಾರು ಹೀರೋ ಬರೋದೂ ಇಲ್ಲ ಅನಿಸುತ್ತೆ, ಅಷ್ಟು ಸಖತ್ತಾಗೈತೆ, ಸೂಪರ್ ಆಗೈತೆ, ಇಷ್ಟ ಆಯಿತು ಫಿಲಮ್. ಚೆನ್ನಾಗೈತೆ ನೋಡ್ತಾರೆ, ಕಣ್ಣಲ್ಲಿ ನೀರು ಬರುತ್ತೆ ಲಾಸ್ಟು ಬರಬೇಕಾದ್ರೆ, ಕಣ್ಣಲ್ಲಿ ಎಲ್ಲ ಒದ್ದೆ ಮಾಡ್ಕೊ ಬರ್ತಾ ಇದ್ದಾರೆ ಕಣ್ಣಲ್ಲಿ, ಸಖತ್ತಾಯ್ತು. ಮಾತಾಡಿ ಬ್ರೋ, ಮಾತಾಡ್ಸಿ. ಮೂವಿ ತುಂಬ ಚೆನ್ನಾಗಿದೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಆದರೆ ಥಿಯೇಟ್ರಿಂದ ಬರೋರೆಲ್ಲರೂ ಕಣ್ಣಲ್ಲಿ ನೀರು ಹಾಕೊಂಡೇ ಬರ್ತಾವ್ರೆ, ಅದೇ ಬೇಜಾರು. ಅದನ್ನ ನೋಡ್ಬಿಟ್ಟು ಅಂತೂ ಏನು ಸೆಲೆಬ್ರೇಷನು ಬೇಡ, ಏನೂ ಬೇಡ ಅನ್ಸ್ಬಿಟ್ಟಿದೆ, ಅಷ್ಟು ಹಂಗಾಗ್ತಾ ಇದೆ. ಅದಕ್ಕಿಂತ ಬರೋರೆಲ್ಲ ಹತ್ಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ಆ ಕ್ಲೈಮ್ಯಾಕ್ಸಲ್ಲಿ ಆ ಲೈನ್ಸ್ಗಳು ಬರುತ್ತೆ, ಅದನ್ನೆಲ್ಲ ನೋಡಿಕೊಂಡು ತುಂಬ ಹಾಳು ಬರುತ್ತೆ ಸರ್. ಇನ್ನೇನು ಮಾಡೋದು, ಕೊನೆ ಮೂವಿ ಅಂತ, ಅದೇ ಬೇಜಾರು. ನಮಸ್ಕಾರ, ನನ್ನ ಹೆಸರು ಗಣೇಶ ಅಂತ. ನಾನು ಅಪ್ಪು ಫ್ಯಾನ್. ನಾನು ತುಂಬ ಅಪ್ಪು ಅಂದರೆ ತುಂಬ ನನಗೆ ಇಷ್ಟ, ನಾನು ತುಂಬ ಅಭಿಮಾನಿ ಅವ್ರಿಗೆ. ಅಂದರೆ ಅವ್ರಿಗೆ ಟಾಪ್ ಆಫ್ ಫಿಲಮಲ್ಲಿ ನನಗೆ ಅಂದರೆ ಮಿಲನ ಅಂದರೆ ತುಂಬ ಇಷ್ಟ ನನಗೆ. ಅಣ್ಣ ಮಾಡಿರೋದು ಹೇಳೋಕ್ಕಾಗಲ್ಲ, ಆದರೆ ತುಂಬ ಗೊತ್ತು ಎಲ್ಲರಿಗೂ, ಮಾಡಿಬಿಟ್ಟು ಹೋಗಿದ್ದಾರೆ, ಮುಂದಕ್ಕೆ ಎಲ್ಲರಿಗೂ ಇವಾಗ ಇವಾಗ ಗೊತ್ತಾಯ್ತಾ ಇದೆ. ಹಂಗೆ ಇವಾಗ ನಮ್ಮ ಜೊತೇಲಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಅಣ್ಣ. ನಾನೊಬ್ಬ ಪಟ್ಟ ಅಭಿಮಾನಿ, ನಾನೊಬ್ಬ ಕಲಾವಿದ, ಟಮಟ ಬರ್ಸೋಕ್ಕೆ ಅಂತ ಬಂದಿದ್ದೀನಿ. ಕೊನೆ ಗಂಟನೂ ಅವ್ರ ಫಿಲಮ್ಗೆ ಯಾವುದೇ ಬಂದ್ರೂ ಥಿಯೇಟ್ರಿಗೆ, ನೆಕ್ಸ್ಟ್ ಬಂದರೆ ಹಳೆ ಫಿಲಮೇ ಬಂದರೂ ಅಷ್ಟೇ, ಹೊಸ ಫಿಲಮ್ ಬಂದರೂ ಅಷ್ಟೇ, ನಾನು ಮುಂದಕ್ಕೆ ಟಮಟೆ ಬಾರಿಸ್ಬೇಕು ಅಂತಿದ್ದೀನಿ, ಬಾರಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಯಾವುದೇ ಬಂದ್ರೂ ಬಂದು ನಿಂತ್ಕೊಂಡು ನಾನು ಅಣ್ಣನ ಜೊತೆ ಪ್ರೋತ್ಸಾಹಿಸ್ತೀನಿ. ಬಿಜಾಪುರದಿಂದ ಸಾವಿರಾರು ಜನ ಬೆಂಗಳೂರಿಗೆ ಆಗಮಿಸಿದ್ದಾರೆ, ನಮ್ಮ ಸ್ನೇಹಿತರು ಹಾಗೂ ನಮ್ಮ ಪವರ್ ಸ್ಟಾರ್ ಪಂಡಿತ್ ರಾಜ್ಕುಮಾರ್ ಅಭಿಮಾನಿಗಳು, ಶಿವಣ್ಣ ಅಭಿಮಾನಿಗಳು, ಅವರೆಲ್ಲರೂ ಕೂಡ ನಾವು ತುಂಬ ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಚಿತ್ರವನ್ನು ನೋಡಿದ ಮೇಲೆ ಮತ್ತೆ ನಾವು ಅಪ್ಪೂರ ಸಮಾಧಿ ಹತ್ರ ಹೋಗ್ತಾ ಇದ್ದೀವಿ, ಅಲ್ಲಿ ಕೂಡ ದರ್ಶನ ಪಡಿತಾ ಇದ್ದೀವಿ. ಮತ್ತು ಹಾಗೆ ಇನ್ನೊಂದು 2-3 ಸಾರಿ ಈ ಚಿತ್ರವನ್ನು ಇಲ್ಲೇ ನೋಡಿ ಖುಷಿಪಟ್ಟು ಮತ್ತೆ ನಮ್ಮ ಊರಿಗೆ ನಾವು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು.